ಪಟ್ಟಣದ ದುರ್ಗಾಭವನ್ ವೃತ್ತದಿಂದ ಶ್ರವಣಬೆಳಗೊಳ ಮಾರ್ಗದ ರಸ್ತೆಯನ್ನು ಸರಿಯಾಗಿ ದುರಸ್ತಿ ಮಾಡದೇ ಇರುವ ಕಾರಣ ಮಳೆಯ ನೀರು ಹೊರ ಹೋಗದೆ ನಿಂತಲ್ಲಿಯೇ ನಿಲ್ಲುತ್ತಿದೆ. ಇದರಿಂದ ರೋಗ ರುಜಿನಗಳು ಹರಡುವ ಭೀತಿ ಎದುರಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆಯನ್ನು ಕಳೆದ 3 ತಿಂಗಳ ಹಿಂದೆ ಹೊಸದಾಗಿ ನವೀಕರಿಸಲಾಗಿದೆ. ಈ ವೇಳೆ ಮಳೆಯ ನೀರು ಹೊರ ಹೋಗುವಂತೆ ಸಮರ್ಪಕವಾಗಿ ಡಾಂಬರು ಹಾಕದ ಕಾರಣ ಮಳೆ ಬಂದರೆ ರಸ್ತೆಯೇ ಕೆರೆಯಂತಾಗುತ್ತದೆ, ವಾಹನ ಸಂಚಾರಕ್ಕೂ ತೊಂದರೆಯಾಗುತ್ತದೆ. ಈ ರಸ್ತೆಯ ವರ್ತಕರು ಕೂಡಲೇ ಮಳೆಯ ನೀರು ಸರಾಗವಾಗಿ ಹೊರ ಹೋಗುವಂತೆ ಸಮರ್ಪಕವಾಗಿ ರಸ್ತೆಯನ್ನು ದುರಸ್ತಿಪಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯ ಮಾಡಿದ್ದಾರೆ. ವರ್ತಕರಾದ ರವಿಕುಮಾರ್, ಶಿವು, ಪ್ರೆಸ್ ಕುಮಾರ್ ಮತ್ತಿತರರ ಅವೈಜ್ಞಾನಿಕ ರಸ್ತೆ ನಿರ್ಮಾಣದಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಹಾಗಾಗಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಕೂಡಲೇ ದುರಸ್ತಿಗೆ ಮುಂದಾಗಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದು ಡಾಂಬರ್ ಹೊಸದಾಗಿ ಹಾಕೋದ್ರಲ್ಲ, ಅವಾಗ ಏನಾಗಿದೆ ಅಂತ ಅಂದ್ರೆ ಕರೆಕ್ಟ್ ಆಗಿ ಮಾಡಿಲ್ಲ. ಕಳಪೆ ಕಾಮಗಾರಿ, ಕಳಪೆ ಕಾಮಗಾರಿ ಆದ್ರಿಂದ ಡ್ರೈನೇಜ್ ಕಡೆಗೆ ಏನ್ ಕೊಟ್ಟಿಲ್ಲ, ಇದನ್ನ ವಾಟ ಕೊಟ್ಟಿಲ್ಲ. ವಾಟ ಕೊಡೋದ್ರಿಂದ ಸೊಳ್ಳೆಗಳು ಮತ್ತೆ ಕ್ರಿಮಿಗಳೆಲ್ಲ ಜಾಸ್ತಿ ಆಗಿ ಇಲ್ಲೆಲ್ಲ ಜನಗಳಿಗೆ ಓಡಾಡೋದಕ್ಕೆ ಹಿಂಸೆ ಆಗ್ತಾ ಇದೆ.